ಈಗ ನಾನು ತಾತ ಅಲ್ಲ ನಿರೂಪಕ ಈ ವಾದಗೋಷ್ಠಿಯನ್ನು ನಿಷ್ಪಕ್ಷಪಾತವಾಗಿ ನಡೆಸಿಕೊಡುವ ಆಂಕರ್ ಈಗ ಶಿವು ಟೀಮ್ ಯಾರು ಗಿರಿಜನ್ ಟೀಮ್ ಯಾರು ನಾನು ನಮ್ಮ ಅಕ್ಕನ ಟೀಮ್ ನಾನು ನಮ್ಮ ಅಮ್ಮನ ಟೀಮ್ ನಾನಂತೂ ಶಿವರ ಟೀಮ್ ಲೇ ಕಂದ ನೀನು ನಾನು ಕೊನೆವರೆಗೂ ಯೋಚನೆ ಮಾಡಿ ಲಾಸ್ಟ್ ಅಲ್ಲಿ ಡಿಸೈಡ್ ಮಾಡ್ತೀನಿ ಓ ಹಾಗಾದ್ರೆ ನೀನು ಆ ಕಡೆ ಬಾ ನೀನು ಈ ಕಡೆ ಬಾ ಮಿಸ್ಟರ್ ಶಿವಪ್ರಸಾದ್ ನಿಮ್ಮ ಟೀಮ್ ನಲ್ಲಿ ಇಬ್ಬರೇ ಇದ್ದೀರಾ ಓಕೆನಾ ನೋಡಿ ಸರ್ ಸರ್ ಆಫ್ ಕೋರ್ಸ್ ನೀವೇ ಹೇಳಿದ್ರಲ್ಲ ನಾನು ಈಗ ತಾತ ಅಲ್ಲ ನಿರೂಪಕ ಅಂತ ಹಾಗಾಗಿ ನೀವು ನಮ್ಮ ಅಪ್ಪನೂ ಅಲ್ಲ ಅವರಿಗೆ ಮಾವನೂ ಅಲ್ಲ ಓಕೆ ಓಕೆ ಯು ಕ್ಯಾನ್ ಪ್ರೊಸೀಡ್ ನೋಡಿ ನಿರೂಪಕರೇ ಚೆಸ್ ಬೋರ್ಡ್ ಅಲ್ಲಿ ಸಿಕಾಪಟೆ ಸೈನಿಕರು ಇರ್ತಾರೆ ಆದರೆ ಆನೆ ಒಂಟೆ ಕುದುರೆ ಎರಡೆರಡೆ ಇರುತ್ತೆ ಇನ್ ಫ್ಯಾಕ್ಟ್ ನಮ್ಮ ಎದುರುಗಡೆ ಇರೋರು ನಮಗೆ ಕಾಂಪಿಟೇಷನ್ ಅಲ್ಲ ಏನಂತಾರೆ ಕಾಶಿ ಅವರೇ ಎಸ್ ಎಸ್ ಈ ಸೈನ್ಸ್ ಸ್ಟೂಡೆಂಟ್ಸ್ ಗೆ ಆರ್ಟ್ಸ್ ಕಾಮರ್ಸ್ ಅಲ್ಲ ಮ್ಯಾಟರ್ ಅಲ್ಲ ಅಕ್ಕ ನಮ್ಮ ಎದುರಳಿ ತಂಡದವರದು ಜಾಸ್ತಿ ಆಯ್ತು ಗೌರಿ ನಾವು ಸಂಪ್ರದಾಯನ ಪ್ರತಿನಿಧಿಸೋ ಸುಕೋಮಲ ಸುಮಗಳು ಸುಖ ಸುಮ್ಮನೆ ಜಗಳ ಬೇಡ ನಾನು ಮೊದಲೇ ಹೇಳಿಲ್ವಾ ಇದು ಫ್ಯಾಮಿಲಿ ಶೋ ಇಲ್ಲಿ ಜಗಳಕ್ಕಿಂತ ಜಾಗರೂಕತೆ ಮುಖ್ಯ ಸಪ್ಪಳಕ್ಕಿಂತ ಹಪ್ಪಳ ಮುಖ್ಯ ಒಳ್ಳೆ ಪಾಯಿಂಟ್ ಒಳ್ಳೆ ಪಾಯಿಂಟ್ ಈಗ ನೀನೇ ವಾದ ಶುರು ಮಾಡಮ್ಮ ಸರಿ ಮಾವ ಮಿಸ್ಟರ್ ಶಿವಪ್ರಸಾದ್ ಸೈನ್ಸ್ ಸೈನ್ಸ್ ಅಂತ ಹೇಳ್ತಾನೆ ಇದಿರಲ್ಲ ಆ ನಿಮ್ಮ ಸೈನ್ಸ್ ಹುಟ್ಟೋಕ್ಕೂ ಮುಂಚೆನೇ ನಮ್ಮ ಸಂಪ್ರದಾಯ ಹುಟ್ಟಿತ್ತು ಹಾಗಾಗಿ ಆದಾಯಕ್ಕಿಂತ ಸಂಪ್ರದಾಯಕ್ಕೆ ಬೆಲೆ ಜಾಸ್ತಿ ಶಾಬಾಶ್ ನೋಡಿ ಗಿರಿಜಾ ಮೇಡಂ ಸಂಪ್ರದಾಯ ಹುಟ್ಟಿರಲಿ ಆದರೆ ಜಗತ್ತು ಹೇಗೆ ಸೃಷ್ಟಿ ಆಯಿತು ಅಂತ ಕಂಡುಹಿಡಿದಿದ್ದು ನಮ್ಮ ಸೈನ್ಸ್ ಅದು ಬಿಗ್ ಬ್ಯಾಂಗ್ ಥಿಯರಿ ಅಲ್ಲಿ ಇದೆ ಹಾಗಾಗಿ ಸೈನ್ಸ್ ಇಸ್ ಗ್ರೇಟ್ ಮಿಸ್ಟರ್ ಸಾರಿ ಅಪ್ಪ ಚಿಕ್ಕಪ್ಪ ನೀವಿಬ್ರು ಸೈನ್ಸ್ ಸೈನ್ಸ್ ಅಂತಿರಲ್ಲ ಸೈನ್ಸ್ ನ ಓದಕ್ಕೆ ಅರ್ಥ ಮಾಡ್ಕೊಳ್ಳಕ್ಕೆ ನಮಗೆ ಬುದ್ಧಿ ಅಂತ ಕೊಟ್ಟಿರೋದು ಒಂದು ಶಕ್ತಿ ಎಲ್ಲ ಜೀವಿಗಳಲ್ಲೂ ಮನುಷ್ಯ ಜೀವಿಗೆ ಮಾತ್ರ ಮಾತಾಡಕಾಗುತ್ತೆ ಅರ್ಥ ಮಾಡ್ಕೊಳ್ಳಕಾಗುತ್ತೆ ಅಂದ್ರೆ ಅದರಿಂದೇ ಒಂದು ಶಕ್ತಿ ಇದೆ ಅದನ್ನೇ ನಾವು ಸಂಪ್ರದಾಯ ಅಂತ ಆರಾಧಿಸೋದು ಕಂದ ಪ್ರಣೇ ಸೈನ್ಸ್ ಗ್ರೇಟ್ ಅಲ್ಲ ಅಂತ ಹೇಳಿ ಹೇಳ್ತಿಪ್ಪು ನೀನೇ ಸೇರ್ಕೊಂಡಿಪ್ಪುದು ಸೈನ್ಸ್ ಗೆ ಇದು ಇದು ಪಾಯಿಂಟ್ ಅಂದೆ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲ ಕಣ ರಾತ್ರಿ ಆರ್ಕೊಳ್ಳೆ ಕತ್ಲತ್ತು ಆಗ ನೀ ಹೆಂಗ್ ಒತ್ತೆ ಅದಕ್ಕೆ ಬಲ್ಬ್ ಬೇಕು ಆ ಬಲ್ಬ್ ಅನ್ನ ಕಂಡುಹಿಡಿದ ಥಾಮಸ್ ಆಲ್ವಾ ಎಡಿಸನ್ ಆ ಬಲ್ಬ್ ಊರುಕ್ಕೆ ಕರೆಂಟ್ ಬೇಕು ಕರೆಂಟ್ ಅನ್ನ ಕಂಡುಹಿಡಿದ ಬೆಂಜಮಿನ್ ಫ್ರಾಂಕ್ಲಿನ್ ಸೊ ಸೈನ್ಸ್ ಇಸ್ ಗ್ರೇಟ್ ರೇ ನಿರೂಪಕರೇ ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ ಬರೀ ಹೆಣ್ಮಕ್ಳು ಹೇಳಿದಕ್ಕೆ ಮಾತ್ರ ಚಪ್ಪಾಳೆ ಹೊಡಿತಾ ಇದ್ದೀರಾ ನಾವು ಹೇಳಿದಕ್ಕೆ ಯಾವುದಕ್ಕೂ ಚಪ್ಪಾಳೆ ಇಲ್ವಲ್ಲ ಇದೇನಾ ನಿಮ್ಮ ನಿಷ್ಪಕ್ಷಪಾತ ಅಂದ್ರೆ ನೋಡಿ ನಿರೂಪಣೆ ಮಾಡೋ ಹಾಗಿದ್ರೆ ನ್ಯಾಯವಾಗಿ ಮಾಡಿ ನನ್ನ ಇಷ್ಟ ಕಣ ಯಾರು ಬೇಕಾದ್ರೂ ಚಪ್ಪಾಳೆ ಹೊಡಿತೀನಿ ಯಜಮಾನ್ರೇ ಶಟ್ ಅಪ್ ಕಾಲ್ ಮೀ ಆಂಕರ್ ಓಕೆ ಓಕೆ ಆಂಕರ್ ಅವರೇ ನೀವು ಅವ್ರಿಗೆ ಚಪ್ಪಾಳೆ ಹೊಡೆದಿದ್ರೆ ಅವ್ರ ಟೀಮೇ ಸೇರ್ಕೊಳ್ಳಿ ನಮ್ಗೆ ಬೇರೆ ಆಂಕರ್ ಬೇಕೇ ಬೇಕು ಅಯ್ಯ ಸುಮ್ಮನೆ ಸಂಪ್ರದಾಯನೇ ಗ್ರೇಟ್ ಅಂತ ಒಪ್ಕೊಳ್ಳಿ ಈಗ ಬೇರೆ ಆಂಕರ್ ಬೇಕು ಅಂದ್ರೆ ಯಾರು ಬರ್ತಾರೆ ಎಕ್ಸ್ಕ್ಯೂಸ್ ಮೀ ಸರ್ ಯಾರೋ ಕರೀತಾ ಇದ್ದಾರೆ ಮಾತಾಡ್ಕೊಂಡು ಬಂದು ಆಮೇಲೆ ವಿಚಾರಿಸ್ಕೊಂತೀನಿ ಸುಮ್ಮನೆ ಚೆನ್ನಾಗಿ ಮಾತಾಡ್ದೆ ಹಲೋ ಸರ್ ಏನು ಹಾಗೆ ನೋಡ್ತಿದ್ದೀರಾ ನೀವು ಹಲೋ ನಾನು ಡಾಕ್ಟರ್ ಶಿವರಾಮ್ ಅಂತ ನನಗೆ ಈ ಅಡ್ರೆಸ್ ಸ್ವಲ್ಪ ಕನ್ಫ್ಯೂಷನ್ ಇದೆ ಸ್ವಲ್ಪ ನೋಡಿ ಹೇಳ್ತೀರಾ ಡಾಕ್ಟ್ರಾ
ಆಹಾ, ಡಾಕ್ಟ್ರು, ಅದು ಸೈನ್ಸಲ್ಲಿ ಡಾಕ್ಟ್ರೇಟ್ ತಗೊಂಡಿರೋ ಡಾಕ್ಟ್ರು. ಇವ್ರನ್ನ ತೀರ್ಪುಗಾರರ ಕರ್ಕೊಂಡು ಹೋದ್ರೆ ವಾದಗೋಷ್ಠಿಯಲ್ಲಿ ಖಂಡಿತ ನಮಗೆ ಜಯ. ಸರ್, ಏನು ಯೋಚನೆ ಮಾಡ್ತಿದ್ದೀರಾ? ಸರ್, ಅಡ್ರೆಸ್ ಹೇಳ್ತೀನಿ, ಆದರೆ ಅದಕ್ಕೂ ಮುಂಚೆ ನಿಮ್ಮಿಂದ ನನಗೊಂದು ಹೆಲ್ಪ್ ಆಗಬೇಕಾಗಿತ್ತು. ಏನು ಹೇಳಿ? ನಿಮ್ಮ ಒಂದು 10 ನಿಮಿಷದ ಟೈಮು ನಮಗೆ ಕೊಡೋಕ್ಕಾಗತ್ತಾ? ಅದು ಏನಿಲ್ಲ, ನಮ್ಮನೇಲಿ ವಾದಗೋಷ್ಠಿ ನಡೀತಾ ಇದೆ, ಯಾರಾದರೂ ಒಳ್ಳೆ ತೀರ್ಪುಗಾರರಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಅನ್ಕೊಳ್ತಾ ಇದ್ವಿ. ಸರಿಯಾದ ಸಮಯಕ್ಕೆ ದೇವರೇ ನಿಮ್ಮನ್ನ ಕಳಿಸ್ತಾ ಅನ್ಸುತ್ತೆ. 10 ನಿಮಿಷ ಸರ್, ಅದಕ್ಕೆ ಮೇಲೆ ತಗೊಳ್ಳೋದಿಲ್ಲ. ಸರಿ, ನಡೀರಿ. ಅಯ್ಯೋ, ಒಪ್ಕೊಂಬಿಟ್ರ? ನೀವು ಇಷ್ಟು ಒಪ್ಕೋತೀರ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಬನ್ನಿ 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 ಬನ್ನಿ. ವಾದಗೋಷ್ಠಿಯಲ್ಲಿರುವ ಎಲ್ಲ ಸಭಿಕರೇ, ನಿಮ್ಮಲ್ಲಿ ಒಂದು ವಿಶೇಷ ಸೂಚನೆ. ಇವರು ಡಾಕ್ಟರ್ ಶಿವರಾಮ್. ವೃತ್ತಿಯಲ್ಲಿ ವೈದ್ಯರು, ವಿಜ್ಞಾನದಲ್ಲಿ ಪ್ರವೀಣರು. ನಮ್ಮ ವಾದಗೋಷ್ಠಿಯ ಚುಕ್ಕಾಣಿಯನ್ನು ಇವರು ಹಿಡಿದ್ರೆ ವಾದ ಸರಿಯಾದ ಗುರಿ ಮುಟ್ಟುತ್ತೆ ಅಂತ ನನ್ನ ನಂಬಿಕೆ. ಡಾಕ್ಟ್ರೇ, ಸಂಪ್ರದಾಯ ಗ್ರೇಟು ಅಂತ ಅವರು, ಸೈನ್ಸೇ ಗ್ರೇಟು ಅಂತ ನಾವು. ವಾದ ವಿವಾದ ನಡೀತಾ ಇದೆ. ಈ ನಮ್ಮ ವಾದ ವಿವಾದವನ್ನು ಸರಿಯಾಗಿ ಆಲಿಸಿ, ತೂಗಿಸಿ, ಅಳೆದು ತೀರ್ಪು ಕೊಡಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ. ಇರಿ, ಚೇರ್ ತರ್ತೀನಿ. ಅಪ್ಪ, ನೀನು ಇಲ್ಲಿ ಕೂತ್ಕೋ. ಆಯ್ತಪ್ಪ. ಡಾಕ್ಟ್ರೆ, ಕೂತ್ಕೊಳ್ಳಿ. ಆಗ್ಬೋದು. ಮೊದಲು ಸಂಪ್ರದಾಯ ತಂಡದವರು ಶುರು ಮಾಡ್ಕೊಳ್ಳಿ. ಡಾಕ್ಟ್ರೆ, ಹಿರಿಯರು ಸಂಪ್ರದಾಯ ಅಂತ ಮಾಡಿರೋದು ನಮ್ಗೆ ಒಳ್ಳೇದಕ್ಕೆ, ಅದರಿಂದ ಯಾರಿಗೂ ಯಾವ ತೊಂದರೆನೂ ಆಗ್ತಾ ಇಲ್ಲ. ಆದ್ರೆ ಇವ್ರ ಸೈನ್ಸಿಂದ ಆಗ್ತಿರೋದು ಏನು? ಏರ್ ಪೊಲ್ಯೂಷನ್, ನೀರ್ ಪೊಲ್ಯೂಷನ್. ಹಲೋ, ಪೊಲ್ಯೂಷನ್ ಎಷ್ಟಾತಿತ್ತು, ಅದನ್ನ ಹ್ಯಾಂಗ್ ತಡೆಗಟ್ಕಂದಳಿಗೆ ತಿಳಿಸ್ಕೊಡ್ತಿಪ್ಪದೇ ಸೈನ್ಸ್ ಎಂಬುದನ್ನ ಮರಿಬೇಡಿ. ಮಗು ಚಿವುಟಿ ತೊಟ್ಲು ತೂಗೋದು ನೀವೇ, ಈಗ ಭೂಮಿನ ಹಾಳು ಮಾಡಿರೋದು ಸಾಕಾಗಲ್ಲ ಅಂತ ಬೇರೆ ಗ್ರಹಕ್ಕೆ ಬೇರೆ ಹಾರ್ತಾ ಇದ್ದೀರಾ? ಎಕ್ಸ್ಕ್ಯೂಸ್ ಮೀ, ಬರೀ ಮಂಗಳ ಅಲ್ಲ, 1977 ನಮ್ಮ ನಾಸಾದವರು ಬಿಟ್ಟಿರೋ ವಾಯೇಜರ್ ಅನ್ನೋ ಸ್ಪೇಸ್ ಪ್ರೋಬ್ ಇವತ್ತಿಗೆ ನಮ್ಮ ಸೌರಮಂಡಲ ಅನ್ನು ದಾಟಿದೆ. 642,690,644 kilometers ದಾಟಿದೆ. ಇನ್ನು ಹೋಗ್ತಾನೇ ಇದೆ. ಇದು ಇದು ನಮ್ಮ ಸೈನ್ಸ್ನ ಸಾಧನೆ. ಏ ದಡ್ಡ ದಡ್ಡ, ನಮ್ಮ ಹಿರಿಯರ ಬಗ್ಗೆ ತಿಳ್ಕೊಳಕ್ಕೆ ನಾವೇ ಪ್ರಯತ್ನ ಪಟ್ಟಿಲ್ಲ. ಆರ್ಯಭಟರ ಶಿಷ್ಯ ಲತಾದೇವ ಅನ್ನೋ ಪುಣ್ಯಾತ್ಮ ಸೂರ್ಯ ಸಿದ್ಧಾಂತ ಅನ್ನೋ ಬೃಹತ್ ಗ್ರಂಥ ಬರೆದಿದ್ದಾನೆ. ಅದರಲ್ಲಿ ಸೌರಮಂಡಲ ಹೇಗಿದೆ, ಗ್ರಹಗಳ ವ್ಯಾಪ್ತಿ, ದೂರ, ಗಾತ್ರ ಎಷ್ಟೆಷ್ಟಿದೆ ಅಂತ ಆಗಲೇ ಬರೆದಿಟ್ಬಿಟ್ಟಿದ್ದಾನಪ್ಪ. ಅಷ್ಟೇ ಅಲ್ಲ, ಪಂಚಾಂಗ ನೋಡಿ, ಇಷ್ಟೇ ನಿಮಿಷ, ಇಷ್ಟೇ ಸೆಕೆಂಡ್ಗೆ ಗ್ರಹಣ ಆಗುತ್ತೆ, ಹುಣ್ಣಿಮೆ ಯಾವಾಗ, ಅಮಾವಾಸ್ಯ ಯಾವಾಗ ಎಲ್ಲ ಹೇಳ್ತಾರೆ. ಪಂಚಾಂಗ ಯಾವಾಗ ಹುಟ್ಕೊಳ್ತು ಅನ್ನೋ ಅಂದಾಜು ಕೂಡ ಯಾರಿಗೂ ಇಲ್ಲ. ಅದು ಅಲ್ಲದೆ ಟೆಲಿಸ್ಕೋಪ್ ಇಟ್ಕೊಂಡು ಹೇಳಕ್ಕೆ ನೀವೇ ಬೇಕಾಗಿಲ್ಲ. ನಮ್ಮ ಹಿರಿಯರು ತಪಸ್ ಮಾಡಿಕೊಂಡು ಎಲ್ಲ ಜ್ಞಾನ ಪಡ್ಕೊಂಡಿದ್ರು. ಹಲೋ, ಮಕ್ಕಳೆಲ್ಲ ಮಧ್ಯದಲ್ಲಿ ಮಾತಾಡೋ ಹಾಗಿಲ್ಲ. ಮಾತಾಡಬೇಕು ಅಂತ ತಾನೇ ಅವ್ರನ್ನ ಕೂರಿಸಿರೋದು. ಮಾತಾಡಲಿ ಬಿಡಿ ಸರ್. ಅವಳು ಹೇಳೋ ಪಾಯಿಂಟಿಗೆ ಉತ್ತರವೇ ಸಿಗ್ತಿಲ್ಲ ಸರ್. ಅಲ್ಲ ಸರ್, ಸೈನ್ಸ್ ಓದಿರೋ ಡಾಕ್ಟರ್ ಅಂತ ನಿಮ್ಮನ್ನು ಕರ್ಕೊಂಬಂದ್ರೆ ನೀವು ನಮಗೆ ತಾನೇ ಸಪೋರ್ಟ್ ಮಾಡಬೇಕು. ಮಾಡಿ ಸರ್, ಮಾಡಿ ಸರ್. ನಾನು ಯಾರ ಪರನೂ ಅಲ್ಲ, ಯಾರ ವಿರೋಧನೂ ಅಲ್ಲ. ಸೈನ್ಸ್ ಗ್ರೇಟ್ ಅಂತ ನೀವು ಹೇಳ್ತಿದ್ದೀರಾ, ನಿಜ, ಒಪ್ಕೋಬೇಕಾದ್ದೆ. ಆದರೆ ನಮ್ಮ ಹಿರಿಯರು ಹಾಕಿರುವಂಥ ಸಂಪ್ರದಾಯಗಳು, ಪದ್ಧತಿಗಳು, ದಾರಿಗಳು, ಇದನ್ನು ಯಾವತ್ತೂ ನಾವು ಮರಿಬಾರ್ದು. ಅದನ್ನು ತಿಳ್ಕೊಳ್ಳೋದು ತುಂಬ ಸೂಕ್ತ. ನೀವೆಲ್ಲ ಡಾಲ್ಟನ್ ಬಗ್ಗೆ ಕೇಳಿರ್ತೀರ, ಪರಮಾಣು ವಿಜ್ಞಾನದ ಪಿತಾಮಹ. ಆದರೆ 1000 ವರ್ಷದ ಹಿಂದೆ ಪರಮಾಣುವಿನ ಬಗ್ಗೆ ವಿವರವಾಗಿ ಹೇಳಿದವನು ಮಹರ್ಷಿ ಕಣಾದ. ಪೈಥಾಗೊರಸ್ ಥಿಯರಂ ಬಗ್ಗೆ ಕೇಳಿರ್ತೀರ, ಆದರೆ ಅದಕ್ಕೂ 100 ವರ್ಷಗಳ ಹಿಂದೆ ಸುಳ್ವ ಸೂತ್ರದ ಮೂಲಕ ಅದನ್ನು ಬರೆದವರು ಬೋಧಾಯನ. ಭಾಸ್ಕರಾಚಾರ್ಯ ಸಿದ್ಧಾಂತ ಶಿರೋಮಣಿ ಅನ್ನೋ ಗಣಿತದ ಪುಸ್ತಕ ಬರೆದು ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ನೀಡಿರುವಂಥ ಮೂಲ ಕಾರಣಕರ್ತರು. ಅಧ್ಯಯನದ ಪ್ರಕಾರ ಅವರು ನಮ್ಮ ಬಿಜಾಪುರದವರು. ಬರೀ ಗಣಿತ ವಿಜ್ಞಾನ ಮಾತ್ರ ಅಲ್ಲ, ಹೆಣ್ಮಕ್ಳ ಅತ್ಯಾಪ್ತ ಲೋಹ ಚಿನ್ನ, ಯಾವುದೇ ಲೋಹವನ್ನು ಬಳಸಿಕೊಂಡು ಚಿನ್ನವನ್ನು ಹೇಗೆ ಮಾಡಬೇಕೆಂಬುವ ಕಲೆ, ಅದನ್ನು ಕರಗತ ಮಾಡ್ಕೋಬೇಕೆಂಬ ವಿಜ್ಞಾನಿ ನಾಗಾರ್ಜುನ.
ಚಿನ್ನದ ಲೇಪನವನ್ನು ಬಳಸಿ ಒಡವೆಗಳನ್ನು ಹೇಗೆ ತಯಾರು ಮಾಡಬೇಕೆಂಬ ಜ್ಞಾನ ಅವರು ಬರೆದ ರಸರತ್ನಾಕರ ಗ್ರಂಥದಲ್ಲಿದೆ. ಅಷ್ಟೇ ಅಲ್ಲ, ವೈದ್ಯಕೀಯ ಲೋಕದಲ್ಲೂ ಘಟಾನುಘಟಿಗಳಿದ್ದಾರೆ. ಸುಶ್ರುತ, ಆ ಕಾಲದ ಸರ್ಜನ್, ಅವರ ಸುಶ್ರುತ ಸಂಹಿತೆಯಲ್ಲಿ 1100 ಹೆಚ್ಚಿನ ಕಾಯಿಲೆಗಳು, 24 ವಿವಿಧ ರೀತಿಯ ಜ್ವರಗಳು ಹಾಗೂ 20 ರೀತಿಯ ಮೂತ್ರಕೋಶ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನೀಡಿದ್ದಾರೆ ಹಾಗೂ 760 ಸಸ್ಯಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಸುಶ್ರುತ ಜಗತ್ತಿನ ಮೊಟ್ಟ ಮೊದಲ ಪ್ಲಾಸ್ಟಿಕ್ ಸರ್ಜನ್. ಶಸ್ತ್ರಚಿಕಿತ್ಸೆಗೆ ಬಳಸುವ 101 ಶಸ್ತ್ರಗಳ ಬಗ್ಗೆಯೂ ಮಾಹಿತಿ ನೀಡಿದ್ದಾರೆ. ಇನ್ನು ಚರಕ, ವೈದ್ಯಕೀಯ ವಿಜ್ಞಾನದ ಪಿತಾಮಹ. ಅವರು ಡೈಜೆಸ್ಟಿವ್ ಸಿಸ್ಟಮ್ ಮತ್ತು ಮೆಟಬಾಲಿಸಂ ಬಗ್ಗೆ ಅಪಾರವಾದ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಿದ್ರು. ನೀವೀಗ ಕಾಯಿಲೆಗೆ ಔಷಧಿ ಕೊಟ್ಟರೆ ಸಾಕು ಅಂತ ಹೇಳ್ತೀರ, ಆದರೆ ಅವರು ಕಾಯಿಲೆಗೆ ಮೂಲ ಕಾರಣವನ್ನು ಹುಡುಕಿ ಅದನ್ನೇ ನಿರ್ಮೂಲನೆ ಮಾಡ್ತಿದ್ರು. ನಮ್ಮ ಅಗಸ್ತ್ಯ ಮಹರ್ಷಿಗಳು ಕೇವಲ ಮಡಿಕೆ ಇಟ್ಕೊಂಡು ವಿದ್ಯುತ್ನ ಹೇಗೆ ತಯಾರಿಸಬೇಕು ಅನ್ನೋ ಫಾರ್ಮುಲನ ತಮ್ಮ ಮಂತ್ರದ ಮೂಲಕ ತಿಳಿಸಿದ್ರು. ಹಾಗೆ ನೋಡಕ್ಕೆ ಹೋದರೆ ನೀವು ಹೇಳುವಂಥ ಎಷ್ಟೋ ಶ್ಲೋಕಗಳು, ಮಂತ್ರಗಳು, ಅದರಲ್ಲಿ ಭಕ್ತಿಯನ್ನಷ್ಟೇ ನೋಡ್ತಾ ಇದ್ದೀರ. ಜ್ಞಾನದ ದಾಹದಿಂದ ನೋಡಿದಾಗ ಅಂತಹ ಶ್ಲೋಕದಲ್ಲಿ ವಿಜ್ಞಾನದ ಎಷ್ಟೋ ಆವಿಷ್ಕಾರಗಳ ಫಾರ್ಮುಲಗಳಿದೆ. ಇದೇ ನಮ್ಮ ಸಂಪ್ರದಾಯ, ಇದೇ ನಮ್ಮ ಸಂಸ್ಕೃತಿ. ನೋಡಿ, ಸಿಂಪಲಾಗಿ ಹೇಳ್ತೀನಿ, ವಿಜ್ಞಾನ ಅಂದರೆ ಒಳ್ಳೆಯ ಜ್ಞಾನ ಅಂತ ಅರ್ಥ. ಅದನ್ನು ನಮ್ಮ ಸಂತರು, ಯೋಗಿಗಳು, ಮಹರ್ಷಿಗಳು ತಮ್ಮ ಧ್ಯಾನ ಶಕ್ತಿಯಿಂದ ಸಂಪ್ರದಾಯದ ಮೂಲಕ ನಮಗೆ ಬಿಟ್ಟು ಹೋಗಿದ್ದಾರೆ. ಅದನ್ನು ನಾವು ಪಾಲಿಸ್ಬೇಕು. ಪಾಲಿಸದೇ ಇರೋ ಎಷ್ಟೋ ಸಂಪ್ರದಾಯಗಳು ಈಗ ಉಳ್ಕೊಂಡಿಲ್ಲ, ಆದರೆ ಕೆಲವೊಂದಷ್ಟು ಈಗ ಉಳ್ಕೊಂಡಿದೆ ಅಂದರೆ ಅದಕ್ಕೆ ಅದರದ್ದೇ ಆದ ತೂಕ ಇದೆ ಅಂತ ಅರ್ಥ. ನಮ್ಮನೆ, ನಮ್ಮ ಜನ, ನಮ್ಮ ಮನೆ ಇತಿಹಾಸ, ಇದನ್ನು ನೀವು ತಿಳ್ಕೊಳ್ದೇ ಇರೋದಕ್ಕೆ ವಿದೇಶಿ ವಿಜ್ಞಾನಿಗಳೇ ಶ್ರೇಷ್ಠ ಅಂತ ನಮ್ಮ ದೇಶದ ಜ್ಞಾನ ಭಂಡಾರನ ನೀವುಗಳೆಲ್ಲ ಪ್ರಶ್ನಿಸೋ ಹಾಗಾಗಿದೆ. ಈಗ ನೀವು ನಿಮ್ಮ ಮಕ್ಕಳನ್ನು ಓದೋದಕ್ಕೆ ಫಾರಿನ್ಗೆ ಕಳಿಸ್ತೀರ, ಆದರೆ 1000 ವರ್ಷಗಳ ಹಿಂದೆ ನಮ್ಮ ದೇಶದ ನಳಂದ ವಿಶ್ವವಿದ್ಯಾಲಯಕ್ಕೆ ಜಪಾನ್, ಕೊರಿಯಾ, ಚೀನಾ, ಮಂಗೋಲಿಯಾ, ಪರ್ಷಿಯಾ ಈ ರೀತಿ ಹಲವಾರು ದೇಶಗಳಿಂದ ವಿದ್ಯಾರ್ಥಿಗಳು ಓದೋದಿಕ್ಕೆ ಬರ್ತಾ ಇದ್ರು. ನಮ್ಮ ಮಣ್ಣಿನ ಸಾರನ ನಾವು ಮೊದಲು ತಿಳ್ಕೊಂಡ್ರೆ ಉತ್ತಮ. ಡಾಕ್ಟ್ರೆ, ದೊಡ್ಡವ್ರು ಹೇಳ್ತಾರೆ, ನೋನ್ ಇಸ್ ಎ ಡ್ರಾಪ್, ಅನ್ನೋನ್ ಇಸ್ ಎನ್ ಓಷನ್ ಅಂತ. ನಾವು ತಿಳ್ಕೊಂಡಿರೋದು ಹನಿಯಷ್ಟು, ತಿಳ್ಕೋಬೇಕಾಗಿರೋದು ಸಾಗರದಷ್ಟು. ಆದರೆ ನಮಗೆ ಎಲ್ಲ ಗೊತ್ತು ಅನ್ನೋ ಭ್ರಮೆಯಲ್ಲಿದ್ವಿ. ನಮ್ಮ ಮಣ್ಣಲ್ಲಿ ಇಷ್ಟೊಂದು ವಿಚಾರಗಳಿದೆ ಅಂತ ನೀವು ನಮಗೆ ತಿಳಿಸ್ಕೊಡ್ರಿ, ತುಂಬ ಥ್ಯಾಂಕ್ಸ್. ಅಪ್ಪ ಕಿರಿ, ಗೌರಿ, ಪ್ರಣಿ, ಸಾರಿ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ಅಪ್ಪ, ಈಗಲಾದ್ರೂ ಗೊತ್ತಾಯ್ತಲ್ಲ ನಮ್ಮ ದೇಶ ಜಗತ್ತಿಗೆ ಜ್ಞಾನ ದಾಹನ ನೀಗಿಸಿರೋ ದೇಶ ಅಂತ. ಡಾಕ್ಟ್ರೆ, ಅರೆ ಇದಕ್ಕಿದಂಗೆ ಎಲ್ಲ ಮೈ ಆಗ್ಬಿಟ್ರು? ಅದೇ ಗೊತ್ತು. ಭಗವಂತ, ನಮ್ಮ ಸಂಸ್ಕೃತಿ ಸಂಪ್ರದಾಯದ ಮೇಲೆ ನಂಬಿಕೆ ಅಭಿಮಾನ ಮೂಡಿಸಿ ನೀನು ಎಲ್ಲಿ ಹೊರಟೋದೆ ಭಗವಂತ? ಎಲ್ಲಿದೆಯಾ ಭಗವಂತ, ಎಲ್ಲಿದೆಯಾ? ನಿನ್ನ ಅಂತರಾತ್ಮದಲ್ಲೇ ಇದೀನಲ್ಲ ಶಿವಪ್ರಸಾದ್. ಭಗವಂತ, ನೀನು ಯಾವಾಗಲೂ ಹೇಳ್ತಾ ಇರ್ತೀಯ
ನಾನೆಲ್ಲರೊಳಗೂ ಇದ್ದೀನಿ, ಎಲ್ಲರ ಅಂತರಾತ್ಮದಲ್ಲೂ ಇದ್ದೀನಿ ಅಂತ. ಆದರೆ ನಮ್ಮ ಮನೆಗೆ ಬಂದ ಡಾಕ್ಟರಲ್ಲಿ ನಾನು ನಿನ್ನನ್ನು ಹುಡುಕಲೇ ಇಲ್ವಲ್ಲ ಭಗವಂತ. ಹುಡುಕೋದು ಕಳ್ಕೊಂಡವ್ರನ್ನ ಶಿವಪ್ರಸಾದ್, ಪಡ್ಕೊಂಡವ್ರನ್ನ ಯಾಕೆ ಹುಡುಕಬೇಕು? ಎಷ್ಟು ಚೆನ್ನಾಗಿ ಹೇಳಿದೆ ಭಗವಂತ, ನಿನ್ನ ಸ್ನೇಹನ ಪಡ್ಕೊಂಡಿರೋ ನನಗೆ ನಿನ್ನನ್ನು ಹುಡುಕೋ ಅವಶ್ಯಕತೆ ಇಲ್ಲ ಅಂತ. ಎಷ್ಟು ಚೆನ್ನಾಗಿ ಹೇಳಿದೆ ಭಗವಂತ, ಸಾಕು ಅಷ್ಟು ಸಾಕು. ಕೇವಲ ಸ್ನೇಹ ಮಾತ್ರ ಅಲ್ಲ ಶಿವಪ್ರಸಾದ, ಜ್ಞಾನವನ್ನು ಪಡ್ಕೋಬೇಕು, ಆಗ ಅದನ್ನ ಹುಡುಕುವಂತ ಅನಿವಾರ್ಯತೆ ಬರಲ್ಲ. ಈ ಸಂಪ್ರದಾಯ ಅನ್ನೋದು ವೈಚಾರಿಕತೆಗಾಗಿ ಇರುವಂತದ್ದಲ್ಲ, ವೈಶಾಲ್ಯತೆಗಾಗಿ ಬರುವಂತದ್ದಲ್ಲ, ಅದು ಒಂದು ಜ್ಞಾನ ಭಂಡಾರ. ಕ್ಷಮಿಸು ಭಗವಂತ, ನಮ್ಮ ಧರ್ಮನ ಸಂಪ್ರದಾಯನ ನಾನೇ ಪ್ರಶ್ನೆ ಮಾಡಿಬಿಟ್ಟೆ. ಶಿವಪ್ರಸಾದ, ಸಂಪ್ರದಾಯ ಅನ್ನೋದು ಧರ್ಮದ ಎಲ್ಲೆಯನ್ನೂ ಮೀರಿರುವಂಥದ್ದು, ಏಕೆಂದರೆ ಅದು ಒಂದು ವಿದ್ಯೆ, ವಿಜ್ಞಾನ. ವಿದ್ಯೆ ಎಂದ ಮಾತ್ರಕ್ಕೆ ಅದನ್ನು ಯಾವುದೋ ವಿದ್ಯಾಲಯದಲ್ಲೋ ಅಥವಾ ತರಬೇತಿ ಕೇಂದ್ರದಲ್ಲೋ ಕಲಿಯಬೇಕೆಂದಲ್ಲ. ಉದಾಹರಣೆಗೆ, ಶಾಲೆಯನ್ನೇ ನೋಡದ ಒಬ್ಬ ರೈತ ಬೀಜವನ್ನು ಬಿತ್ತಿ ಬೆಳೆಯನ್ನು ಬೆಳೆದು ಫಸಲನ್ನು ಗಳಿಸುವುದು ಕೂಡ ಒಂದು ಸಂಪ್ರದಾಯ. ಸಂಗೀತವನ್ನೇ ಕಲಿಯದ ಒಬ್ಬ ವ್ಯಕ್ತಿ ಶ್ರುತಿಬದ್ಧವಾಗಿ ಹಾಡನ್ನು ಕಟ್ಟಿ ಹಾಡುವ ಜನಪದವೂ ಒಂದು ಸಂಪ್ರದಾಯ. ವಿದ್ಯೆಯನ್ನ ಬೆಳವಣಿಗೆಗಾಗಿ, ಅಭಿವೃದ್ಧಿಗಾಗಿ, ಕ್ಷೇಮಕ್ಕಾಗಿ ಬಳಸಬೇಕು. ಅದಕ್ಕಾಗಿ ಎಲ್ಲರೂ ಒಂದಲ್ಲ ಒಂದು ರೀತಿಯ ವಿದ್ಯೆಯನ್ನ ಕಲಿಯಲೇಬೇಕು, ಕರಗತ ಮಾಡಿಕೊಳ್ಳಲೇಬೇಕು. ವಿದ್ಯೆನ ಕಲಿಬೇಕು ಅಂತ ಒತ್ತಡ ಹೇರಿದ್ರೆ ಕೆಲವರು ಕಲಿಬಹುದು, ಇನ್ನೂ ಕೆಲವರು ಕಲಿದೇ ಇರಬಹುದು. ಆದರೆ ಜನ ಭಕ್ತಿಗೆ ತಲೆ ಬಾಗ್ತಾರೆ. ಹಾಗಾಗಿ ಎಷ್ಟೋ ವಿದ್ಯೆಗಳಿಗೆ ಭಕ್ತಿಯ ಲೇಪನ ಕೊಟ್ಟಾಗ ಭಕ್ತಿಯ ಭಾವದಿಂದ ಹಲವಾರು ವಿದ್ಯೆಗಳು, ವಿಚಾರಗಳು, ಅಂಶಗಳು ತಲೆಮಾರುಗಳವರೆಗೆ ಪಸರಿಸಿ ಶಾಶ್ವತವಾಗಿ ಚಾಲ್ತಿಯಲ್ಲಿರುತ್ತದೆ. ನಿಜ ಭಗವಂತ, ನಮ್ಮ ಜನ ಯಾವುದೇ ವಿಷಯ ಆಗಲಿ ಭಕ್ತಿ ಅಂತ ಬಂದರೆ ಪ್ರಶ್ನೆ ಮಾಡಲ್ಲ, ಅದು ಕಷ್ಟ ಆದರೂ ಸರಿ ಒಪ್ಕೊಂಡು ಮಾಡ್ತಾರೆ. ಅದಕ್ಕೆ ಕಾರಣ ನಮ್ಮ ಪೂರ್ವಿಕರು ಎಷ್ಟೋ ತಲೆಮಾರುಗಳವರೆಗೆ ವಿಜ್ಞಾನವನ್ನು ನಮ್ಮ ಸಂಪ್ರದಾಯದ ಮೂಲಕ ಹೇಳ್ಕೊಟ್ಟಿರೋ ನಮ್ಮ ಹಿರಿಯರಿಗೆ ಕೋಟಿ ಕೋಟಿ ನಮನ ಭಗವಂತ. ಶಿವಪ್ರಸಾದ್, ಕೊನೆಯದಾಗಿ ಒಂದು ಮಾತು, ಪ್ರಶ್ನೆ ಸುಲಭವಾಗಿ ಹುಟ್ಟುತ್ತೆ, ಇಲ್ಲಿ ಯಾರೂ ಪ್ರಶ್ನಾತೀತರಲ್ಲ. ಪ್ರಶ್ನೆ ಕೇಳಿ ಉತ್ತರ ಪಡೆದುಕೊಂಡ ಮೇಲೆ ಅಂತರಾತ್ಮಕ್ಕೆ ಸರಿ ಅನ್ಸಿದ್ದನ್ನ ಒಪ್ಕೊಂಡು ಪಾಲಿಸಬೇಕು. ಒಪ್ಪಿಗೆ ಆಗದೆ ಇದ್ರೆ ಮತ್ತೆ ಪ್ರಶ್ನಿಸಿ ತಿಳಿದುಕೊಳ್ಳೋ ಪ್ರಯತ್ನ ಮಾಡಬೇಕು. ಒಟ್ಟಿನಲ್ಲಿ ತಿಳಿದುಕೊಳ್ಳೋದು ಎಷ್ಟು ಮುಖ್ಯನೋ ತಿಳಿಸಿಕೊಡೋದು ಕೂಡ ಅಷ್ಟೇ ಮುಖ್ಯ. ಏಕೆಂದರೆ ಅರಿವೇ ಗುರು, ಗುರುವೇ ದೈವ, ದೈವವೇ ಜ್ಞಾನ. ಲಕ್ಷ್ಮಿ, ಎಷ್ಟು ದಿನಗಳಾಗಿತ್ತು ನಿನ್ನ ನೋಡಿ, ಚೆನ್ನಾಗಿದ್ಯಾ? ಟೂ ನಿನ್ ಜೊತೆ ಈ ಅಣ್ಣ ನೋಡ್ಬೇಕು ಅಂತ ಅನಿಸ್ಲೇ ಇಲ್ವಾ ನಿನಗೆ? ಸಾರಿ ಅಣ್ಣ, ನಾನು ವ್ಲಾಗ್ ಮಾಡೋದ್ರಲ್ಲಿ ಬಿಸಿ ಆಗೋಗಿದ್ದೆ. ಅದು ಅಲ್ಲದೆ ಫಿಲಂ ಅವಾರ್ಡ್ಗೆ ರೆಡ್ ಕಾರ್ಪೆಟ್ ನಡೆಸೋದಕ್ಕೆ ಸೋಷಿಯಲ್ ಮೀಡಿಯಿಂದ ನನ್ನನ್ನು ಚೂಸ್ ಮಾಡಿದ್ರು ಗೊತ್ತಾ? ಅದೊಂದು ದೊಡ್ಡ ಜವಾಬ್ದಾರಿ. ಅದ್ರ ಪ್ರಿಪ್ರೇಷನಲ್ಲೇ 6 ತಿಂಗಳು ಕಳೆದೋಯ್ತು, ಹಾಗಾಗಿ ಕಾಲ್ ಮಾಡೋದಕ್ಕೆ ಆಗಿಲ್ಲ. ಸಾರಿ. ಏ ಹೋಗ್ಲಿ ಬಿಡು, ಅದಕ್ಕೆಲ್ಲ ಯಾಕೆ ಸಾರಿ ಕೇಳ್ತೀಯ? ಗಿರಿ, ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನನಗೊಬ್ಬಳು ತಂಗಿ ಪಾಪ ಬೇಕು, ತಂಗಿ ಪಾಪ ಬೇಕು ಅಂತ ನಮ್ಮ ಅಪ್ಪ ಅಮ್ಮನ ಸಿಕ್ಕಾಪಟ್ಟೆ ಪೀಡಿಸ್ತಾ ಇದ್ದೆ. ಅವರಿಬ್ರು ಮನಸ್ಸೇ ಮಾಡಲಿಲ್ಲ. ಕಡೆಗೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡೆ. ಆ ದೇವರು ನಮ್ಮ ಚಿಕ್ಕಪ್ಪನಿಗೆ ಇವಳನ್ನ ಕೊಟ್ಟ. ಇವಳು ಹುಟ್ಟಿದ ದಿವಸ ಅದೆಷ್ಟು ಸಂಭ್ರಮ ಪಟ್ಟಿದ್ದೀನೋ ನನಗೆ ಮಾತ್ರ ಗೊತ್ತು. ಏ, ನಿನ್ನಬ್ಬನಿಗೆ ಅಲ್ವೋ ಇಡೀ ನಂಜನಗೂಡಿಗೆ ಗೊತ್ತು. ಅಮ್ಮ ಗಿರಿಜಾ, ನನ್ನ ತಮ್ಮ ತಮ್ಮನ ಹೆಂಡತಿನೂ ಹೇಳ್ತಾ ಇದ್ರು.
ಲಕ್ಷ್ಮೀ ಮದುವೆ ಆಗಿ ಗಂಡನ ಮನೆಗೆ ಹೋಗುವಾಗ ಶಿವು ಅಳೋದನ್ನ ನಾವು ನೋಡೋಕ್ಕಾಗಲ್ಲಪ್ಪ ಅಂತ ಹೇಳ್ತಿದ್ರು. ಅಂದರೆ ಅಷ್ಟು ಪ್ರೀತಿ ತಂಗಿ ಮೇಲೆ ಶಿವುಗೆ.